ಅದರಲ್ಲಿ ಅದಕ್ಕೆ ಮತ್ತೆ ಹೊಸ ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರಲೇ ಈ ಇಬ್ರಾಹಿಂ ಸಾಹೇಬರ ಆಕರ್ಷಣೆ ಇದೆಯಲ್ಲ, ಅವರ ಶಕ್ತಿ ಇದೆಯಲ್ಲ, ಅದು ಸ್ವಲ್ಪ ಕೊರತೆ ಇತ್ತಲ್ಲ ಹೋದ ಚುನಾವಣೆಯಲ್ಲಿ ನಮಗೆ. ಈಗ ಆ ಶಕ್ತಿ ಈಗ ಈ ಚುನಾವಣೆಯಲ್ಲಿ ಹನುಮಂತರಣ್ಣನ ಕೈ ಹಿಡಿಯೋದ್ರಿಂದ ಈ ಚುನಾವಣೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಈಗ ಮುಂದಿನ ಚುನಾವಣೆ ಅವ್ರು ಇನ್ನೂ ಎಲ್ಲಿ ನಿಲ್ತಾರೆ ಅಂತಲೇ ಗೊತ್ತಿಲ್ವಲ್ಲ, ಅವ್ರು ಯಾವ ಕ್ಷೇತ್ರ ಅಂತ ಇನ್ನೂ ಗೊತ್ತಿಲ್ಲ, ಸ್ಪಷ್ಟವಾಗಿ ಹೇಳಿದಾರ. ಮತ್ತು ಯಾತಕ್ಕೆ ನೀವು ಮಾಧ್ಯಮಗಳಲ್ಲಿ ಅದೆಲ್ಲ ಕೋಲಾರ ಅನ್ನೋದು ಒಂದು ದಿವಸ, ಹುಣಸೂರು ಅನ್ನೋದು, ನಮಗೆ ಚಾಮರಾಜಪೇಟೆ ಅನ್ನೋದು, ಇವೆಲ್ಲ ಯಾಕೆ ಮಾತಾಡ್ತೀರಿ? ನಾವು ಹೇಳ್ತಿಲ್ಲ ಸರ್, ಅವರೇ ಹೇಳ್ತಾರೆ. ಮತ್ತು ಅವರೇ ಹೇಳ್ತಿರೋದಲ್ವಾ, ಅದರಿಂದ ಇನ್ನೂ ಬಾದಾಮಿ ನಿಲ್ಲದ ಗ್ಯಾರಂಟಿ. ನಮ್ಮ ಕ್ಯಾಂಡಿಡೇಟು ಕಳೆದ ಚುನಾವಣೆಯಲ್ಲಿ ಆ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಅಭ್ಯರ್ಥಿಗಳು ನಿಲ್ಲದೆ ಹೋಗಿದ್ರೆ ಕಳೆದ ಚುನಾವಣೆಯಲ್ಲಿ ಶಾಸಕರಾಗೋರು, ನನಗೆ ಆ ನಂಬಿಕೆ ಇತ್ತು. ನನಗೆ ಅವರಿಬ್ಬರು ನಿಂತರು ಅಂತ ಹೇಳಿ ನಾನು ಆ್ಯಕ್ಚುಲಿ ಅವ್ರ ಹೋರಾಟಕ್ಕೆ ನಾನು ಎಲ್ಲೂ ಯಾವುದೇ ರೀತಿ ಕೊರತೆ ಆಗಬಾರ್ದು, ಹೋರಾಟ ಮಾಡಲೇಬೇಕು ಅಂತೇಳಿ ಹೋರಾಟ ಮಾಡಿದ್ದಾರೆ. 28,000 ಆ ಇಬ್ಬರು ರಾಷ್ಟ್ರೀಯ ಪಕ್ಷಗಳ ನಡುವೆ ತಗೊಂಡಂಥದ್ದೇನಿದೆ, ಈ ಬಾದಾಮಿ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆಯನ್ನು ಅಷ್ಟೇ ಅಲ್ಲ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಿರ್ತಕ್ಕಂಥ ಹನುಮಂತಪ್ಪನರೇನಿದ್ದಾರೆ, ಇವತ್ತು ರಾಜ್ಯಕ್ಕೆ ಅಂಥ ಒಬ್ಬ ಕ್ರಿಯಾಶೀಲ ಯುವಕರ ಅವಶ್ಯಕತೆ ಇದೆ ಈ ನಾಡಿಗೆ. ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಜನಪ್ರತಿನಿಧಿಗಳು ಈಗ ಅಲ್ಲೆಲ್ಲ ಮೂಡಿಗೆರೆಯಲ್ಲಿ ನೋಡಲಿಲ್ವೇ, ಪಾಪ ಯಾರೋ ಸಬ್ ಇನ್ಸ್ಪೆಕ್ಟ್ರಿಗೋ ಸರ್ಕಲ್ ಇನ್ಸ್ಪೆಕ್ಟ್ರಿಗೋ ಲೈ ಯಾವನ್ನ ಕೇಳಿ ಬಂದಿದೆಯಾ, ಖಾಲಿ ಮಾಡು ಖಾಲಿ ಮಾಡು, ಇದೇನು ಸರ್ಕಾರವ ಇದು, ಇವ್ರೇನು ಯಾವ ಸರ್ಕಾರ ನಡೆಸ್ತಾರೆ ಇವರು? ಇನ್ನು ಇಲ್ಲಿ ಯಾರೋ ಒಬ್ಬ ನಿಮ್ಮ ಪಕ್ಕದಲ್ಲಿ ಯಾವುದು ಕನಕಿರಿಲ್ಲ, ಯಾರೋ ಅಬಕಾರಿ ಕಮಿಷನ್ ಇವರಿಗೆ ಡಿ ಸಿಗೆ ಹೆಣ್ಮಗಳಿಗೆ ಅಲ್ಲಿ ಯಾವ ಥರ ನಡ್ಕೋ ಇದು. ಇವ್ರು ಸರ್ಕಾರದಲ್ಲಿ ಇವ್ರು ಯಾವ ರೀತಿ ಇದ್ದಾರೆ ಅಂದರೆ ಅಧಿಕಾರಿಗಳನ್ನು ಗುಲಾಮರು ಮಾಡ್ಕೊಳ್ಳೋ ಕೊರಟವ್ರು ಇವರು, ಅಧಿಕಾರಿಗಳು ಅದಕ್ಕೋಸ್ಕರಲ್ಲೇ ಕಾಯ್ತಾ ಇದ್ದಾರೆ ಎಷ್ಟೊದಕ್ಕೆ ಚುನಾವಣೆ ಬರುತ್ತೆ ಅಂತೇಳಿ ಇವ್ರನ್ನ ಗಂಟು ಮುಟ್ಟೆ ಕಟ್ಟು ಕಳ್ಸೋಕ್ಕೆ. ಸರ್ ಇನ್ನೊಂದು ಲಾಸ್ಟ್ ಪ್ರಶ್ನೆ, ಜೆ ಡಿ ಎಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.